ನಾನು ಹೆಚ್ ಎನ್ ಚಂದ್ರಶೇಖರ್ ನಗರದ ಹೃದಯ ಭಾಗದಲ್ಲಿರ್ತಕ್ಕಂತಹ ರೇಣುಕಾ ವಿದ್ಯಾಪೀಠದಲ್ಲಿ ವೀರಶೈವ ಸಮಾಜದ ನೇತೃತ್ವದಲ್ಲಿ ನಗರದ ಎಲ್ಲ ಸಮಾಜಗಳು ಎಲ್ಲ ಗಣ್ಯ ಮಹನೀಯರು ಹಾಗೂ ಮಾಜಿ ಸಚಿವರಾದಂತಹ ಸಗಡು ಶಿವಣ್ಣರವರ ನೇತೃತ್ವದಲ್ಲಿ ಈ ಒಂದು ಕೋವಿಡ್ ಸೆಂಟರ್ ತುಂಬ ಅದ್ಭುತವಾಗಿ ಕಾರ್ಯನಿರ್ವಹಿಸುತ್ತಾ ಇದೆ ಇಲ್ಲಿ ಸುಮಾರು 450 ಕ್ಕೂ ಹೆಚ್ಚು ಜನ ಕೋವಿಡ್ ಪೀಡಿತರು ಇಲ್ಲಿ ಬಂದು ಸುಮಾರು 300 ಕ್ಕೂ ಹೆಚ್ಚು ಜನ ಈಗಾಗಲೇನೇ ಶಿಶುಶೇನ ತಗೆದುಕೊಂಡು ಆರೋಗ್ಯವಂತರಾಗಿ ಮರಳಿದ್ದಾರೆ ಸುಮಾರು 90 ಜನ ಈಗಲೂ ಶಿಶುಶೇ ಪಡಿತಾ ಇದ್ದಾರೆ ಇಲ್ಲಿ ರೋಗಿಗಳಿಗೆ ಒಂದು ಪೌಷ್ಟಿಕ ಆಹಾರದ ಜೊತೆಗೆ ಅವರಿಗೆ ಏನು ಅರಿಶಿನಯುಕ್ತವಾದಂತ ಹಾಲು ಕೊಡ್ತಕ್ಕಂತದ್ದು ಡ್ರೈ ಫ್ರೂಟ್ಸ್ ಕೊಡ್ತಕ್ಕಂತದ್ದು ಹಣ್ಣುಗಳನ್ನು ಕೊಡ್ತಕ್ಕಂತದ್ದು ಜೊತೆಗೆ ಬೆಳಗಿನ ಜಾವದಲ್ಲೇನೇ ಯೋಗ ಮತ್ತು ಪ್ರಾಣಾಯಾಮ ತದನಂತರ ಮಾನಸಿಕ ವೈದ್ಯರಿಂದ ಸಲಹೆ ಸೂಚನೆಗಳು ಅದಾದ ಮೇಲೆ ಸಂಜೆ 5 ವರೆಗೆ ಪ್ರತಿ ದಿವಸ ನಮ್ಮ ಜಿಲ್ಲೆಯಲ್ಲಿ ಇರತಕ್ಕಂತ ಹೆಸರಾಂತ ಕಲಾ ತಂಡಗಳಿಂದ ಮನರಂಜನಾ ಕಾರ್ಯಕ್ರಮ ಇರ್ತದೆ ಸುಮಾರು 1 ಗಂಟೆಯಿಂದ 1.5 ಗಂಟೆ ಪ್ರತಿನಿತ್ಯವೂ ಕೂಡ ಹಲವು ರಂಗಗೀತೆಗಳನ್ನು ಹಾಡ್ತಾರೆ ಚಲನಚಿತ್ರ ಗೀತೆಗಳನ್ನು ಹಾಡ್ತಾರೆ ಅದೇ ರೀತಿ ಎಲ್ಲ ಜನಪದ ತಂಡಗಳು ಕೂಡ ಇಲ್ಲಿ ಬಂದು ಮನರಂಜನಾ ಕಾರ್ಯಕ್ರಮಗಳನ್ನು ಉಚಿತವಾಗಿ ನೀಡ್ತಾ ಇದ್ದಾರೆ ಇವತ್ತು ಪೊಲೀಸ್ ರಮೇಶ್ ಅವರ ತಂಡದಲ್ಲಿ ರಮೇಶ್ ಅವರ ಶ್ರೀ ಶಸ್ತ್ರ ತಂಡ ಇವತ್ತು ಬಂದು ಮನರಂಜನಾ ಕಾರ್ಯಕ್ರಮಗಳನ್ನು ನೀಡ್ತಾ ಇದೆ ಇವತ್ತು ಭಕ್ತಿ ಗೀತೆಗಳನ್ನು ಹಾಡ್ತಾ ಇದ್ದಾರೆ ಕರ್ನಾಟಕದ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಸಹ ನಾವು ಹೋಗಿ ಈ ನಮ್ಮ ಅಯ್ಯಪ್ಪ ಸ್ವಾಮಿಯ ಭಜನಾ ಕಾರ್ಯಕ್ರಮವನ್ನು ನಡೆಸಿದ್ದೇವೆ ಈ ದಿನ ಯಾವ ಜನ್ಮದ ಪುಣ್ಯನೋ ಭಗವಂತ ನಮಗೆ ಇಲ್ಲಿ ನಿಮ್ಮಗಳ ಮುಂದೆ ಹಾಡುವಂತ ಭಗವಂತನ ಸ್ಮರಿಸುವಂತ ಒಂದು ಅವಕಾಶನ ಕಲ್ಪಿಸುತ್ತೇನೆ ಪಂಚಗಿರಿಯ ವೈಭೋ